हिरिय भौतशास्त्रज्ञ नम जो लाइव ना जॉयन आगता है एपी भट सर नमस्ते नमस्कार यस सर साधने की क्षणगणने आरंभ आगे क्लाइमैक्स हंतदल्लिदीवि चंद्रयान थ्री मिशन 2019 चंद्रयान टू नलू कूड़ा गमिसिदीवि प्रोपल्शन मॉड्यूल लैंडर मॉड्यूल चेंज आद नंतरदल्ली सेपरेट आद नंतरदल्ली नाव सॉफ्ट लैंड आगबेकागित्तु आदरे कारणांतरगळिंद क्राश लैंड आयितु आदरे इवत्तु इस्रो हेळिदे ओंदु वेळे 6 गंटे 4 निमिष नाळे सॉफ्ट लैंड साध्य आगदे होदरे प्रतिकूल वातावरण 27ने तारीखु ई कार्य साधने माड्तीवि अंत हेळिदारे सर इदु एष्टु प्रमुख ई सॉफ्ट लैंडिंग नल्ली बरोवंतह ई समस्येगळु एनेल्ल बरबहुदु चालेंजेस गळु एनेल्ल बरबहुदु जोतेगे अवरु हेळिद रीतियल्लि प्रतिकूल वातावरण अंद्रे एनु अंत ಇದೊಂದು ಆಕಾಶದಲ್ಲಿ ನಾವು ವಿಜ್ಞಾನಿಗಳು ಮಾಡುವಂತ ಪ್ರಯೋಗ ಅದರಲ್ಲಿಯೂ ವಿಶ್ವದಲ್ಲಿ ಯಾವುದೇ ಕೃತಕ ಉಪಗ್ರಹವನ್ನ ಇನ್ನೊಂದು ಗ್ರಹದಲ್ಲಿ ಇಳಿಸುವಾಗ ಕಳಿಸೋದು ಮಾತ್ರ ಅಲ್ಲ ಇಳಿಸುವಾಗ ಅದ್ಭುತವಾದಂತ ಪ್ರಯೋಗ ಇದು ತುಂಬಾ ಕ್ಲಿಷ್ಟಕರವಾದಂತ ಪ್ರಯೋಗ ಯಾವ ಕ್ಷಣದಲ್ಲಿ ಏನೇನು ಸಮಸ್ಯೆ ಬರುತ್ತೆ ಅಂತ ಹೇಳೋದು ಅಲ್ಲಿಯೇ ಸೃಷ್ಟಿಯಾಗುವಂತದ್ದು ಅದರಿಂದ ಇದೊಂದು ಕಷ್ಟಕರ ಕ್ಲಿಷ್ಟಕರ ಒಂದು ರೋಮಾಂಚಕಾರಿ ಪ್ರಯೋಗ ಅಂತ ನಾನು ಹೇಳಬಹುದು ಓಕೆ ನಾಳೆಯ ನಾಳೆಯ ಆಗಸ್ಟ್ 23ನೇ ತಾರೀಕು ಸಂಜೆ 5 ಗಂಟೆ 15 ನಿಮಿಷದಿಂದ 6 ಗಂಟೆ 15 ನಿಮಿಷದವರೆಗೆ ಸುಮಾರಿಗೆ ಈ ಸಮಯ ಇದೆಯಲ್ಲ ಇಲ್ಲಿ ಕ್ಷಣ ಕ್ಷಣ ಪ್ರತಿ ಸೆಕೆಂಡಿಗೂ ಸಹ ಹೊಸ ಹೊಸ ನಿರ್ದೇಶನಗಳನ್ನ ಡಾಟಾಗಳನ್ನ ಕೊಡಬೇಕಾಗುತ್ತೆ ಕೃತಕ ಉಪಗ್ರಹಕ್ಕೆ ನಿಮಗೆ ಗೊತ್ತಿರಬಹುದು ನನಗೆ ಈಗ ಎಲ್ಲರಿಗೂ ಗೊತ್ತಿದೆ ಏನಂದ್ರೆ ಚಂದ್ರನಲ್ಲಿ ನಮ್ಮ ಏನು ಲ್ಯಾಂಡರ್ ತಲುಪಿ ಆಯ್ತು ಸೆಪರೇಟ್ ಆಗಿ ಆಯ್ತು ಚಂದ್ರನ ಸುತ್ತ ಎಷ್ಟಪ್ಪ ಒಂದು 25 ಕಿಲೋಮೀಟರ್ ಪೆರಿಜಿ ಅಂತ ಅಂದ್ರೆ ದೀರ್ಘವೃತ್ತಾಕಾರದಲ್ಲಿ ಸುತ್ತ ಬರ್ತಾ ಇದೆ ಅದೀಗ ಆ ದೀರ್ಘವೃತ್ತಾಕಾರದ ಸಮೀಪಕ್ಕೆ ಬಂದಾಗ ಸುಮಾರು 100 ಕಿಲೋಮೀಟರ್ ಎತ್ತರದಿಂದ 100 ಕಿಲೋಮೀಟರ್ ಎತ್ತರದಿಂದ 30 ಕಿಲೋಮೀಟರ್ ಎತ್ತರಕ್ಕೆ ಬರುತ್ತೆ ಕೊನೆಯ 15 ನಿಮಿಷಗಳು 30 ಕಿಲೋಮೀಟರ್ ನಿಂದ ಚಂದ್ರನ ಸರ್ಫೇಸ್ ಅಲ್ಲಿ ಇಳಿಯುವಂತದ್ದು ಇದಕ್ಕೆ ನಾವು ಲ್ಯಾಂಡಿಂಗ್ ಅಂತ ಹೇಳ್ತೇವೆ ಇದು ವಿಶ್ವದ ಎಲ್ಲಾ ವಿಜ್ಞಾನಿಗಳು ತಾವು ಮೊನ್ನೆ ಗಮನಿಸಿದ್ದೀರಿ ರಷ್ಯಾದ ವಿಜ್ಞಾನಿಗಳು ಅದರಲ್ಲಿ ಇದು ಸಫಲ ಆಗೋದು ಅಂತ ಹೇಳುವಂತದ್ದು ಆ ಕ್ಷಣದ ಒಂದು ಸ್ಥಿತಿ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ರು ಬರುವಂತಹ ಸಮಸ್ಯೆಗಳು ಅನೇಕ ಈ 30 ಕಿಲೋಮೀಟರ್ ಎತ್ತರದಲ್ಲಿರುವಾಗ ನಮ್ಮ ಲ್ಯಾಂಡರ್ನ ವೇಗ 6000 ಕಿಲೋಮೀಟರ್ ಪರ್ ಅವರ್ ಅದ್ಭುತ ಅದು ಅಂತ ವೇಗ ಇರುತ್ತೆ ಮತ್ತೆ ಅದು ಹೊರಿಜಾಂಟಲ್ ಆಗಿರುತ್ತೆ ಹೊರಿಜಾಂಟಲ್ ಆಗಿ ಹಾಗೆ ಕ್ರಮಿಸ್ತಾ ಇರುತ್ತೆ 6000 ಕಿಲೋಮೀಟರ್ ನಿಂದ ಈ 15 ನಿಮಿಷದ ಒಳಗಡೆ ಜೀರೋ ವೇಗಕ್ಕೆ ಬರಬೇಕು ಜೀರೋ ವೇಗಕ್ಕೆ ತರುವುದು ಹೇಗೆ ಅದು ಅದರ ಆ ಪ್ರಯೋಗದ ವಿಶೇಷ 30 ಕಿಲೋಮೀಟರ್ ನಿಂದ ಸುಮಾರು 7.4 ಕಿಲೋಮೀಟರ್ ಎತ್ತರ ಚಂದ್ರನ ಸರ್ಫೇಸ್ ಬರುವಾಗ ಅದರ ವೇಗ 1290 ಕಿಲೋಮೀಟರ್ ಪರ್ ಅವರ್ಗೆ ಇಳಿಸ್ತಾರೆ ವೇಗವನ್ನು ಇಳಿಸಬೇಕು ಅದು ಹೊರಿಜಾಂಟಲ್ ಆಗಿಯೇ ಹೀಗೆ ಹೀಗೆ ಕೆಳ 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 ಇಳಿಯುವಾಗ ಅದರ ವೇಗವನ್ನು ಕಡಿಮೆ ಮಾಡ್ತಾ ಬರಬೇಕು 1290 ಕಿಲೋಮೀಟರ್ ಬರುವಾಗ ಅದು 7.4 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತೆ ಅಲ್ಲಿಂದ 6.8 ಕಿಲೋಮೀಟರ್ ಬರುವಾಗ ಅದನ್ನ 220 ಕಿಲೋಮೀಟರ್ ಪರ ಅವರ್ಗೆ ಇಳಿಸಬೇಕು ವೇಗವನ್ನು ಇಳಿಸಬೇಕು ವೇಗವನ್ನು ಕಡಿಮೆ ಮಾಡಬೇಕು ಈಗ ಇದು ಹೊರಿಜಾಂಟಲ್ ಆಗಿರುತ್ತೆ ಅದನ್ನ ವರ್ಟಿಕಲ್ ಮಾಡಬೇಕು ಯಾಕಂದ್ರೆ ಲ್ಯಾಂಡರ್ ನ ಕಾಲುಗಳು ಇಳಿಬೇಕಲ್ವಾ ಈಗ ಇಡೀ ನಮ್ಮ ಲ್ಯಾಂಡರ್ ಹೀಗೆ ಹೊರಿಜಾಂಟಲ್ ಹೋಗ್ತಾ ಇರೋದನ್ನ ಅದನ್ನ ವರ್ಟಿಕಲ್ ಮಾಡಬೇಕು ವರ್ಟಿಕಲ್ ಮಾಡಿ ಕೊನೆಗೆ ಆ ನಾನು ಹೇಳಿದ್ನಲ್ಲ ಆ 6.8 ಕಿಲೋಮೀಟರ್ ನಿಂದ ಸುಮಾರು 1 ಕಿಲೋಮೀಟರ್ ಬರುವಾಗ ಅದನ್ನ ಸಂಪೂರ್ಣ ಜೀರೋ ವೇಗ ಮಾಡಿಬಿಡ್ತಾರೆ ಜೀರೋ ವೇಗ ಮಾಡಿ ಇಳಿಬೇಕು ಇಳಿಬೇಕು ಇಳಿವಾಗ ವೇಗ ಇರುತ್ತೆ ಯಾಕಂದ್ರೆ ಚಂದ್ರನಲ್ಲಿ ಗುರುತ್ವ ಇದೆಯಲ್ಲ ವೇಗ ಇರುತ್ತೆ ಅದಕ್ಕೆ ಅದರದ್ದಾದಂತ ವೇಗ ಇರುತ್ತೆ ಈಗ ಕ್ರಮಿಸಿ ಈ ವೇಗವನ್ನು ಕಡಿಮೆ ಮಾಡ್ತಾ ಅಲ್ಲಿ ಅದು ಆ ಕೊನೆಯ 125 ಸೆಕೆಂಡ್ಗಳು ಅದು ಅದ್ಭುತ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ ಇಸ್ರೋ ಡೈರೆಕ್ಟರ್ ಹೇಳಿದ್ದಾರೆ ಆ 125 ಸೆಕೆಂಡ್ಸ್ಗಳಲ್ಲಿ ಅದಕ್ಕೆ ಇಳಿತಾ ಇರತ್ತಲ್ಲ ಅಲ್ಲಿಗೆ ಪ್ರಯೋಗಿಸ್ತಾರೆ 1 ಕಿಲೋಮೀಟರ್ ಎತ್ತರದ ಬರುವಾಗ ಅದರದ ಆ ನಮ್ಮ ಲ್ಯಾಂಡರ್ ಅಲ್ಲಿ ಇರುವಂತಹ ಎಲ್ಲ ಏನು ಪ್ರಯೋಗ ಮಾಡಬಹುದಾದಂತಹ ಎಲ್ಲ ಉಪಕರಣಗಳು ಅದು ಚಾಲ ಆಗ್ಬಿಡ್ತವೆ ಚಂದ್ರನ ಸರ್ಫೇಸ್ ಅನ್ನು ಅಧ್ಯಯನ ಮಾಡ್ಕೊಳುತ್ತೆ ಮಾಡ್ಕೊಳತ್ತೆ 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 ಅದು ಕೊನೆಗೆ ಬರುವಾಗ ಅದು ಗಜಕ್ಕಂತ ಅಂದ್ರೆ ಚಂದ್ರನ ಮೇಲೆ ಅದು ಇಳಿಬೇಕು ಆಗಲೂ ಬೇಗ ಇರುತ್ತೆ ಆಗಲೂ ಬೇಗ ಇರುತ್ತೆ ಸುಮಾರು 3 ಕಿಲೋಮೀಟರ್ ಅಂದ್ರೆ 10 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಲ್ಯಾಂಡ್ ಆದ್ರೆ ಏನ್ ಸಮಸ್ಯೆ ಇಲ್ಲ ಅದಕ್ಕಿಂತ ಹೆಚ್ಚು ವೇಗದಲ್ಲಿ ಲ್ಯಾಂಡ್ ಆದ್ರೆ ಸಮಸ್ಯೆ ಆಗುತ್ತೆ ನಮ್ಮ ಇಡೀ ಸಿಸ್ಟಮ್ ಗೆ ಅಂತ ಹೇಳ್ತಾರೆ ಇದು ಅತ್ಯಂತ ಆಶ್ಚರ್ಯದ ಪ್ರಯೋಗ ಇದು 384,000 ಕಿಲೋಮೀಟರ್ ದೂರದಲ್ಲಿರುವಂತಹ ಇದು ಈ ಪ್ರಯೋಗಗಳನ್ನ ಮಾಡುವಂತದ್ದು ಅದು ಒಂದು ಚಾಲೆಂಜಿಂಗ್ ವಿಜ್ಞಾನಿಗಳಿಗೆ ನಮ್ಮ ಭಾರತ ವಿಜ್ಞಾನಿಗಳು ಇದನ್ನು ಚಾಲೆಂಜ್ ಅಂತ ಮಾಡಿದ್ದಾರೆ ಇವಾಗ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಓಕೆ
ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.